ಸ್ವಾಗತ. ನಾನು ಲಕ್ಷ್ಮೀ ಶ್ರೀನಿವಾಸ್. ಇದೀಗ ಮುಖ್ಯಾಂಶಗಳು. ಸಂಸದರಿಂದ ಆಗಾಗ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಮೇಲೆ ವಾಗ್ದಾಳಿ ಹಿನ್ನೆಲೆ ಸಂಸದರ ಪರವಾಗಿ ನಿಂತ ಉಸ್ತುವಾರಿ ಸಚಿವರು ಡಿಸಿಸಿ ಬ್ಯಾಂಕ್ ಅನ್ನು ರಾಜಕಾರಣದಿಂದ ಹೊರಗಿಡುವುದಾಗಿ ಹೇಳಿಕೆ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿಜಯ ಪತಾಕೆ ಹಾರಿಸುವುದು ನನ್ನ ಗುರಿ, ಕಾಂಗ್ರೆಸ್ ಮುಖಂಡ ಹರಿಕೆರೆ ಮಂಜುನಾಥ್ ಗೌಡ. ನಾಳಿನ ಭಾರತ್ ಬಂದ್ಗೆ ಬೆಂಬಲಿಸುವಂತೆ ವಿವಿಧ ಸಂಘಟನೆಗಳಿಂದ ಮನವಿ, ಸಂಘಟನೆಗಳ ಕಾರ್ಯಕರ್ತರಿಂದ ಮುಳಬಾಗಿಲಿನಲ್ಲಿ ಪಂಚನ ಮೆರವಣಿಗೆ. ಗ್ರಾಮ ಪಂಚಾಯಿತಿ ವತಿಯಿಂದ ಅಭಿವೃದ್ಧಿ ಕಾಮಗಾರಿ ಸ್ಥಗಿತಗೊಂಡಿರುವ ಹಿನ್ನೆಲೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಯ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಇದೀಗ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆಗಾಗ ಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿ ಮೇಲೆ ವಾಗ್ದಾಳಿ ನಡೆಸುತ್ತಿದ್ದ ಸಂಸದ ಮುನಿಸ್ವಾಮಿಗೆ ಜೊತೆಯಾಗಿ ಉಸ್ತುವಾರಿ ಸಚಿವ ಮುನಿರತ್ನ ಅವರು ಸಾಥ್ ನೀಡಿದ್ದಾರೆ. ಡಿಸಿಸಿ ಬ್ಯಾಂಕ್ನಲ್ಲಿ ತುಘಲಕ್ ದರ್ಬಾರ್ ನಡೆಯುತ್ತಾ ಇದೆ ಎಂದು ಸಮಯ ಸಿಕ್ಕಾಗೆಲ್ಲ ಬ್ಯಾಂಕ್ ಆಡಳಿತ ಮಂಡಳಿ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದ ಸಂಸದರ ಹೋರಾಟಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಸಾಥ್ ನೀಡಿದ್ದಾರೆ. ಇಂದು ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಡಿಸಿಸಿ ಬ್ಯಾಂಕ್ನಲ್ಲಿ ನಡೆಯುತ್ತಿರುವ ರಾಜಕೀಯಕ್ಕೆ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕಲಾಗುವುದು. ಆಡಳಿತ ಮಂಡಳಿ ಡಿಸಿಸಿ ಬ್ಯಾಂಕ್ನ ಯಾವ ರೀತಿ ಬಳಸಿಕೊಳ್ಳುತ್ತಿದೆ ಎಂಬ ಸಂಪೂರ್ಣ ಮಾಹಿತಿ ನನ್ನ ಬಳಿ ಇದೆ. ಬ್ಯಾಂಕ್ ರೀತಿ ಕಾರ್ಯನಿರ್ವಹಿಸಬೇಕೇ ಹೊರತು ಬ್ಯಾಂಕ್ ಮೂಲಕ ರಾಜಕಾರಣ ಮಾಡಬಾರದು. ಈ ಬಗ್ಗೆ ಚಿಕ್ಕಬಳ್ಳಾಪುರದ ಉಸ್ತುವಾರಿ ಸಚಿವರ ಜೊತೆ ಮಾತನಾಡಲಾಗಿದೆ. ಬ್ಯಾಂಕ್ನನ್ನು ರಾಜಕಾರಣದಿಂದ ಹೊರಗಿಡುವ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡಲಾಗುವುದು ಎಂದರು. ಅದು ಡಿಸಿಸಿ ಬ್ಯಾಂಕ್ ಇರ್ಬೋದು, ಹಾಲು ಉತ್ಪಾದಕ ಯಾವುದೇ ಇರಲಿ, ಇದು ಎರಡು ಜಿಲ್ಲೆಗೂ ಸೇರಿರುವಂಥದ್ರನ್ನ ಇದನ್ನು ಇಬ್ಬರು ಸೇರಿ ಮತ್ತು ಎರಡನ್ನು ಸೇರಿ ಒಟ್ಟಿಗೆ ಬಗೆಹರಿಸ್ಕೋಬೇಕು. ಏಕಾಏಕಿ ಇವಾಗ ನಾನೇನೋ ಮಾಡ್ತೀನಿ ಅಂತ ಹೇಳೋದು, ನಾಳೆ ಇನ್ನೊಂದಾಗೋದು ಅದು ಇಲ್ಲ. ಒಟ್ಟಿನೊಳಗೆ ಇಲ್ಲಿನ ಸಮಸ್ಯೆನ ಬಗೆಹರಿಸೋದಕ್ಕೆ ನಾವಿಬ್ಬರು ಮಾತಾಡ್ತೀವಿ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ವಿಜಯ ಪತಾಕೆ ಹಾರಿಸುವುದು ನನ್ನ ಗುರಿ ಎಂದು ಕಾಂಗ್ರೆಸ್ ಮುಖಂಡ ಹರಿಕೆರೆ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಲಪಡಿಸಲು ಬಿರುಸಿನ ವೇಗದಲ್ಲಿ ಕ್ಷೇತ್ರಾದ್ಯಂತ ಪ್ರವಾಸ ಕೈಗೊಂಡಿರುವ ಹರಿಕೆರೆ ಮಂಜುನಾಥ್ ಗೌಡ ಇಂದು ಅರಬ್ಬಿ ಗುಟ್ಟಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸಂಚಾರ ಮಾಡಿ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಭೇಟಿ ಮಾಡಿ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ನಡೆಸಿದರು. ಗ್ರಾಮದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಜೊತೆ ಮಾತನಾಡಿದರು. ಮುಂಬರುವ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿಯಾಗಿರುವ ಹರಿಕೆರೆ ಮಂಜುನಾಥ್ ಗೌಡ ಈಗಿನಿಂದಲೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಮುಂದಾಗಿದ್ದಾರೆ. ಸ್ಥಳೀಯ ನಾಯಕತ್ವ ಕೊರತೆ ಎದುರಿಸುತ್ತಿರುವ ಪಕ್ಷಕ್ಕೆ ಹರಿಕೆರೆ ಮಂಜುನಾಥ್ ಗೌಡ ನಾಯಕತ್ವ ವಹಿಸಿಕೊಂಡು ಮುಖಂಡರ ನಡುವಿನ ಭಿನ್ನಾಭಿಪ್ರಾಯಗಳಿಂದ ಪಕ್ಷ ಸಂಘಟನೆಯಿಂದ ವಿಮುಖರಾಗಿರುವ ಕಾರ್ಯಕರ್ತರು ಹಾಗೂ ಮುಖಂಡರುಗಳನ್ನು ಭೇಟಿ ಮಾಡಿ ಪಕ್ಷ ಸಂಘಟನೆಗೆ ಕುರಿತು ಚರ್ಚೆ ನಡೆಸಿದ್ದಾರೆ. ಕಳೆದ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಪಕ್ಷ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ, ಈ ಬಾರಿ ಪಕ್ಷ ಬಾವುಟ ಹಾರಿಸಲೇಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಜುನಾಥ್ ಗೌಡ, ಕೋಲಾರದಲ್ಲಿ ಕಾಂಗ್ರೆಸ್ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ, 20 ವರ್ಷಗಳಿಂದ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗುತ್ತಿಲ್ಲ, ಆದರೆ ನಾನು ನಮ್ಮ ಹೈಕಮಾಂಡ್ಗೆ ಮಾತು ಕೊಟ್ಟಿದ್ದೇನೆ, ಇನ್ನು 3-4 ತಿಂಗಳುಗಳಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಪಕ್ಷವನ್ನು ಬಲಪಡಿಸಿ ತೋರಿಸುತ್ತೇನೆ ಎಂದು ಕ್ಷೇತ್ರದಲ್ಲಿ ಓಡಾಟ ನಡೆಸಿದ ಮೇಲೆ ನನಗೆ ವಿಶ್ವಾಸ ಮೂಡಿದೆ, ಇಲ್ಲಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಬಹುದು ಎಂದು ತಿಳಿಸಿದರು. ಹೈಕಮಾಂಡ್ ಸಹಿತ ಇವರು ಪಕ್ಷವನ್ನು ಕಟ್ತಾರೆ, ಸಂಘಟನೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನನಗೆ ಒಂದು ಭರವಸೆಯನ್ನು ಇಟ್ಟು ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದೆ. ನಾನು ಪ್ರತಿ ಗ್ರಾಮದಲ್ಲಿ, ಪ್ರತಿ ಹಳ್ಳಿನಲ್ಲಿ, ಹೋಬಳಿ ಮಟ್ಟದಲ್ಲಿ ಮತ್ತು ಪಟ್ಟಣದಲ್ಲಿ, ಪಟ್ಟಣದಲ್ಲಿ ಎಲ್ಲ ಕಡೆ ನಾನು ಓಡಾಡಿದಾಗ ಈ ಪಕ್ಷವನ್ನು ಕಟ್ಟಬಹುದು ಅನ್ನೋ ಒಂದು ದೃಢ ವಿಶ್ವಾಸ, ಆತ್ಮವಿಶ್ವಾಸ ನನಗೆ ಬಂತು. ಕಾರಣ ಏನು ಅಂತಂದರೆ, ಇವಾಗ 20 ವರ್ಷಗಳಿಂದ ಇಲ್ಲಿ MLA ಗೆದ್ದಿಲ್ಲ, ಕಾಂಗ್ರೆಸ್ಸನ್ನು ಕಟ್ಟೋಕ್ಕಾಗೋದಿಲ್ಲ, ನೀ ಯಾಕೆ ಯಾವ ಕಾರಣಕ್ಕೋಸ್ಕರ ಇದನ್ನು ಇಷ್ಟೊಂದು ಕಷ್ಟವನ್ನು, ಇಷ್ಟೊಂದು ಶ್ರಮವನ್ನು ತಗೊಳ್ತಾ ಇದ್ದೀನಿ ಅಂತೇಳಿ ಬಹಳಷ್ಟು ಜನ ಹೇಳಿದರು. ನಾನು ಹೇಳಿದೆ ಇಲ್ಲ, ಖಂಡಿತವಾಗ್ಲೂ ಕಟ್ಟಬಹುದು. ಅದೇನು ಕಾರ್ಯಕರ್ತರು ಮತ್ತು ನನ್ನ ಯುವ ಪೀಳಿಗೆಯನ್ನು, ಯುವ ಪಡೆಯನ್ನು ಕಟ್ಟುವಂತಹ ಶಕ್ತಿ ನನಗಿದೆ, ಅವ್ರನ್ನ ಹುರಿದುಂಬಿಸುವಂತಹ ಶಕ್ತಿ ನನಗಿದೆ. ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಸಂಪೂರ್ಣ ವಿಫಲ ಆಗಿ ಸುಮಾರು 40 ವರ್ಷಗಳ ಕಾಲ ದೇಶವನ್ನು ಹಿಂದಕ್ಕೆ ಹಾಕಿರೋದು ಯುವ ಪೀಳಿಗೆಗೆ ನಾವು ಹೇಳಬೇಕಾಗ್ತದೆ. ಅದು ಯುವ ಪೀಳಿಗೆಗೂ ಗೊತ್ತಾಗಿದೆ. ಈಗ
ಡಿಮಾನಿಟೈಸೇಷನ್ ವಿಚಾರ ಇರಬಹುದು, ಜಿ ಎಸ್ ಟಿ ವಿಚಾರ ಇರಬಹುದು, ಅಥವಾ ಇನ್ನು ಬಹುತೇಕ ತೀರ್ಮಾನಗಳು ಇಂಡಸ್ಟ್ರಿಯನ್ನು ಮಾರಾಟ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು, ಬಹುತೇಕ ತೀರ್ಮಾನಗಳು ಯುವಕರನ್ನ ಏನು ಕೇಂದ್ರ ನವೆಂಬರ್ ಎರಡನೇ ವಾರದಲ್ಲಿ ಕೆಎಚ್ಎಫ್ ಅನ್ನು ಮುದ್ದಿಗೆ ಹಾಕಲಾಗುವುದು ಎಂದು ಕನ್ನಡ ಚಳುವಳಿ ಪಕ್ಷದ ನಾಯಕ ವಾಟಲ್ ನಾಗರಾಜ್ ಅವರು ತಿಳಿಸಿದ್ದಾರೆ. ಕೋಲಾರದ ನಗರಸಭೆ ಆವರಣದಲ್ಲಿರುವ ಸ್ಕೌಟ್ಸ್ ಭವನದಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ವೆಂಕಟಪ್ಪ ನೇತೃತ್ವದಲ್ಲಿ ಏರ್ಪಡಿಸಿದ್ದ ವಾಟಲ್ ನಾಗರಾಜ್ ಅವರಿಗೆ ಪೊಲೀಸರಿಂದ ಬೂಟ್ಸ್ ಏಟು ಬಿದ್ದ ದಿನ ಹಾಗೂ ಅವರ ಜನ್ಮದಿನಾಚರಣೆಯ ಅಂಗವಾಗಿ ಸಾಧಕರಿಗೆ ಏರ್ಪಡಿಸಿದ್ದ ಸನ್ಮಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಿಧಾನ ಪರಿಷತ್ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಅವರು ಮಾತನಾಡಿ, ಕನ್ನಡ ಭಾಷೆಯ ಅಭಿವೃದ್ಧಿಗೆ ಕನ್ನಡಿಗರು ಹೆಚ್ಚಿನ ಅಭಿಮಾನ ಹಾಗೂ ಜಾಗೃತಿಯಿಂದ ತೊಡಗಿಸಿಕೊಳ್ಳಬೇಕಾಗಿರುತ್ತದೆ. ಈ ನಾಡಿನ ನೆಲ ಜಲ ಭಾಷೆ ಗಡಿಗೆ ಸಂಬಂಧಿಸಿದ ಸಮಸ್ಯೆ ಬಂದಾಗೆಲ್ಲ ರೈತರ ಪರ, ದಲಿತರ ಪರ, ಕನ್ನಡಿಗರ ಪರ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟಿಸಿವೆ. ಬೇರೆ ಭಾಷೆಗಳ ಪ್ರಭಾವವಿದ್ದರೂ ಸಂಕುಚಿತ ಮನೋಭಾವ ತೊರೆದು ನಾಡಿನ ಆಡಳಿತ ಭಾಷೆ ಕನ್ನಡಕ್ಕೆ ಮಹತ್ವ ನೀಡಿ ಬೆಳೆಸುವುದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿಯಾಗಿದೆ. ಬೇರೆ ದೇಶ ರಾಜ್ಯದಿಂದ ವಲಸೆ ಬಂದಿರುವ ಎಲ್ಲ ವಲಸಿಗರಿಗೂ ಕನ್ನಡ ಕಲಿಸುವ ಹಾಗೂ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲು ಕನ್ನಡ ಪರ ಸಂಘಟನೆಗಳು ಮುಂದಾಗುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧನೆಯನ್ನು ಪರಿಗಣಿಸಿ ಬೆಂಗಳೂರು ಇಂದಿರಾನಗರದ ಎಸ್ಎಸ್ಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಲಹೆಗಾರರಾದ ಡಾಕ್ಟರ್ ಆರ್ ಶ್ರೀನಿವಾಸ್, ಬೆಂಗಳೂರು ಕೆಸಿ ಜನರಲ್ ಆಸ್ಪತ್ರೆಯ ಹಿರಿಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಮಂಜುಳಾ, ಉದಯವಾಣಿ ಜಿಲ್ಲಾ ವರದಿಗಾರರಾದ ಕೆಎಸ್ ಗಣೇಶ್, ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ ಬಿಎಂ ರಾಘವೇಂದ್ರ, ಮುಳಬಾಗಿಲು ತೊಂಡಹಳ್ಳಿಯ ಸಾವಯವ ಕ್ರಿಯ ಪ್ರಗತಿಪರ ರೈತ ಅರಿವು ಪ್ರಭಾಕರ್, ಬಾರ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಘಟನಾ ಆಯುಕ್ತರಾದ ಸ್ಕೌಟ್ಸ್ ಬಾಬು ಅವರನ್ನು ಸನ್ಮಾನಿಸಲಾಯಿತು. ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ವತಿಯಿಂದ ಯಾವುದೇ ರೀತಿಯ ಗ್ರಾಮದ ಅಭಿವೃದ್ಧಿ ಆಗಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮಗಳಲ್ಲಿ ಶಾಸಕರ ಬೆಂಬಲಿಗ ಗುಂಪುಗಾರಿಕೆ ಎದ್ದು ಕಾಣುತ್ತಾ ಇದೆ. 4 ದಶಕಗಳ ನಂತರ ಶಾಸಕ ರಮೇಶ್ ಕುಮಾರ್ ಬೆಂಬಲಿತರು ಪಂಚಾಯಿತಿ ಆಡಳಿತ ಚುಕ್ಕಾಣಿ ಹಿಡಿದಿದ್ದಾರೆ. ಈಗಲಾದರೂ ಹೆಸರು ಉಳಿಸುವ ಪ್ರಯತ್ನ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಎಂಬುದು ಕಾದು ನೋಡುವುದು ಜೆಡಿಎಸ್ ಪಕ್ಷದವರ ಕಾಯಕವಾಗಿದೆ. ಇಲ್ಲಿನ ಪಂಚಾಯಿತಿಯ ಅಧ್ಯಕ್ಷರು ಸ್ವತಂತ್ರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಂಡು ಹೋಗುವ ಮಟ್ಟಕ್ಕೆ ಕೆಲ ಕುಡಿ ನಾಯಕರು ಬಿಡುತ್ತಿಲ್ಲ. ಇದರಿಂದಾಗಿ ಪಂಚಾಯಿತಿಯ ಕೇಂದ್ರವಾದ ಲಕ್ಷ್ಮೀಪುರದಲ್ಲಿ ನರೇಗಾ ಯೋಜನೆಯ ಅಡಿಯಲ್ಲಿ ಗ್ರಾಮದ ಯಾವುದೇ ರಸ್ತೆ ಚರಂಡಿ ಕಾಮಗಾರಿ ಮಾಡಿಲ್ಲ. ಇಲ್ಲಿಗೆ ಬರುವ ಎಲ್ಲಾ ಪಿಡಿಒಗಳು ಶಾಸಕರ ಬೆಂಬಲಿಗರ ಗುಂಪುಗಾರಿಕೆಯಿಂದ ಬೇಸತ್ತು ಉಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ ಎಂದು ಎಷ್ಟು ಸಾಧ್ಯವಾದರೆ ಅಷ್ಟು ಸಂಪಾದನೆ ಮಾಡಿ ಹೋಗುತ್ತಾರೆ. ಈ ಖಾತೆಗಳಲ್ಲಿ ಲಾಭ ಗಳಿಸುವುದು ಇವರ ಕಾಯಕವಾಗಿದೆ. ಇದಕ್ಕೆಲ್ಲ ಕಡಿವಾಣ ಹಾಕಲು ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗೆ ಶಾಸಕರು ಇಲ್ಲಿನ ಆಡಳಿತಕ್ಕೆ ಸರ್ಜರಿ ಮಾಡಬೇಕಾಗಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಭಾರಿ ಮಳೆಯಿಂದ ಇಟ್ಟಿಗೆ ಫ್ಯಾಕ್ಟರಿಗಳಿಗೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ನಷ್ಟವನ್ನು ತಂದೊಡ್ಡಿದೆ. ಹೌದು, ಜಿಲ್ಲೆಯಲ್ಲಿ ಈ ಬಾರಿ ಭರ್ಜರಿ ಮಳೆ ಸುರಿದಿದೆ. ಸುರಿದಿರುವ ಭಾರಿ ಮಳೆಗೆ ದಶಕಗಳಿಂದ ನೀರು ಕಾಣದಿದ್ದ ಕೆರೆಗಳು ಭರ್ತಿಯಾಗಿ ಕೋಡಿ ಹರಿದಿವೆ. ಕೆರೆಗಳು ತುಂಬಿರುವ ಸಂತೋಷದ ವಿಚಾರ ಒಂದು ಕಡೆಯಾದರೆ ಮತ್ತೊಂದೆಡೆ ಜನರಿಗೆ ಸಂಕಷ್ಟ ಕೂಡ ತಂದಿಟ್ಟಿದೆ. ತಾಲೂಕಿನ ಸೀಪುರ, ಜೂಹಳ್ಳಿ, ಹೂವಳ್ಳಿ ಹಾಗೂ ಅರಳ್ಳಿ ಗ್ರಾಮಗಳ ಸುತ್ತ ಇಟ್ಟಿಗೆ ಫ್ಯಾಕ್ಟರಿಗಳು ಇದ್ದು ಬಹುತೇಕ ಎಲ್ಲ ಇಟ್ಟಿಗೆ ಫ್ಯಾಕ್ಟರಿಗಳಿಗೂ ನೀರು ತುಂಬಿ ಸಾಕಷ್ಟು ನಷ್ಟ ಉಂಟು ಮಾಡಿದೆ.
ರಿಯಾಸ್ ಅಹ್ಮದ್ ಎಂಬುವರಿಗೆ ಸೇರಿದ ಇಟ್ಟಿಗೆ ಫ್ಯಾಕ್ಟರಿ ನೀರಿನಿಂದ ಮುಳುಗಿ 5 ಲಕ್ಷಕ್ಕೂ ಹೆಚ್ಚು ನಷ್ಟ ಸಂಭವಿಸಿದೆ. ದಶಕಗಳ ಕಾಲ ನೀರಿಲ್ಲದೆ ಒಣಗಿದ ಕೆರೆ ಕುಂಟೆಗಳು ಬಹುತೇಕ ಒತ್ತುವರಿಯಾಗಿದ್ದವು. ಕೆರೆಯಿಂದ ಕೆರೆಗೆ ರಾಜಕಾಲುವೆಗಳ ಮೂಲಕ ನೀರು ಹರಿಯುತ್ತಿತ್ತು. ರಾಜಕಾಲುವೆಗಳನ್ನು ಮುಚ್ಚಿ ಒತ್ತುವರಿ ಮಾಡಿಕೊಂಡ ಹಿನ್ನೆಲೆ ನೀರು ರೈತರ ಜಮೀನುಗಳು ಹಾಗೂ ಫ್ಯಾಕ್ಟರಿಗಳಿಗೆ ನುಗ್ಗುತ್ತಿವೆ. ಇದು ವೇಮಗಲ್ವರೆಗೂ ಹೋಗ್ತೀವಿ ನಾವು, ಇಂಡಸ್ಟ್ರಿಯಲ್ ಏರಿಯಾಗಿಲ್ಲ, ಎಲ್ಲ ಟೋಟಲ್ ಎಲ್ಲ ಜಾಗ ಕೆರೆ ಫುಲ್ ಆಗಿದೆ. ದೇವರು ಏನು ನೋಡಿದಾರ, ಆಶೀರ್ವಾದ ಮಾಡಿ ನಮ್ಮ ಕೋಲಾರ ನೀರು ಬಂದಿದೆ. ಬಟ್ ಇದು ಸ್ವಲ್ಪ ಡ್ಯಾಮೇಜೂ ಆಗಿ ನಾಶನೇ ಆಗಿದೆ. ಅದು ಥರನೂ ಸ್ವಲ್ಪ ಇದು ಇದೆ. ಇದಕ್ಕೆ ಎಲ್ಲ ಎಲ್ಲ ಜಾಗ ಒಂದು ಜಾಗ ರೋಡೇ ಕಂಪ್ಲೀಟ್ ಕಟ್ ಆಗಿ ಅವರು ಆ ಕಡೆ ಆಗಿ ಈ ಕಡೆ ಆ ಥರ ಆಗಿಬಿಟ್ಟಿದೆ ರೋಡ್ ಎಲ್ಲ ಇದು ಆಗಿಬಿಟ್ಟು. ಸುಮಾರು ಫ್ಯಾಕ್ಟ್ರಿಗಳು ಒಂದು ನನ್ನ ನೋಡ್ಕೊಂಡು ಬಂದಿರೋ ಪ್ರಕಾರ 18 ಫ್ಯಾಕ್ಟ್ರಿ ಎಲ್ಲ ಡ್ಯಾಮೇಜ್ ಆಗಿದೆ. ನಮ್ಮದೂ ಇಟ್ಕೆ ಫ್ಯಾಕ್ಟ್ರಿ ಇದೆ. ನಮ್ಮದು ಫ್ಯಾಕ್ಟ್ರಿನಲ್ಲಿ ಸುಮಾರು ಒಂದು 60,000 ಇಟ್ಕೆ ಎಲ್ಲ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿ ವೇಸ್ಟ್ ಆಗಿದೆ. ಬಂಗಾರಪೇಟೆ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನೂತನ ಪದಾಧಿಕಾರಿಯನ್ನು ಆಯ್ಕೆ ಮಾಡಲಾಯಿತು. ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಭೆ ಸೇರಿ ನೂತನ ತಾಲೂಕು ಸಮಿತಿಯನ್ನು ಆಯ್ಕೆ ಮಾಡಲಾಯಿತು. ರಾಜ್ಯ ಸಂಘಟನಾ ಸಂಚಾಲಕ ವಿ ನಾರಾಯಣ ಸ್ವಾಮಿ ಮಾತನಾಡಿ, ಬಲಿಷ್ಠವಾದ ದಲಿತ ಸಂಘರ್ಷ ಸಮಿತಿ ಕಾರ್ಯನಿರ್ವಹಿಸಲು ನೂತನ ತಾಲೂಕು ಸಮಿತಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಆಯ್ಕೆ ಮಾಡಿ ನಿರಂತರವಾಗಿ ದಲಿತ ಚಟುವಟಿಕೆಗಳನ್ನು ಮುನ್ನಡೆಸಲು ಈ ನೂತನ ಸಮಿತಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸಿದ್ದಾರೆ. ಚಂದ್ರಪ್ಪ ಅಚ್ಚಾಳ, ಬಿ ಚಲಪತಿ, ನಾಗೇಶ್ ಮರಗಲ್ಲು ಮತ್ತು ತಾಲೂಕು ಖಜಾಂಚಿಗಳಾಗಿ ಶಶಿಕುಮಾರ್ ಸಂಗನಹಳ್ಳಿ, ತಾಲೂಕು ಸಮಿತಿ ಸದಸ್ಯರುಗಳಾಗಿ ಗೋವಿಂದಪ್ಪ, ನಾರಾಯಣಪುರ, ಆಂಜಿ, ಮರಗಲ್ಲು, ಸುನೀಲ್ ಕುಮಾರ್, ಸಿದ್ದಹಳ್ಳಿ ಮುಂತಾದವುಗಳನ್ನು ತಾಲೂಕು ಸಮಿತಿ ಸರ್ವಸದಸ್ಯ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು. ತಿರುಪತಿ ದೇವಾಲಯದ ಅನ್ನದಾಸೋಹಕ್ಕೆ ವಡ್ಡಹಳ್ಳಿ ಮಾರುಕಟ್ಟೆಯಿಂದ 1 ಲಾರಿ ಉಚಿತವಾಗಿ ಟೊಮೆಟೊವನ್ನು ಕಳಿಸಲಾಯಿತು. ಮುಳಬಾಗಿಲು ತಾಲೂಕಿನ ವಡ್ಡಹಳ್ಳಿಯ ಮಾರುಕಟ್ಟೆಯಲ್ಲಿ ಏರ್ಪಡಿಸಿದ್ದ ತಿರುಪತಿ ತಿರುಮಲ ದೇವಾಲಯದಲ್ಲಿ ದಿನನಿತ್ಯ ನಡೆಯುವ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಉಚಿತವಾಗಿ ಟೊಮೆಟೊ ಲಾರಿ ಕಳುಹಿಸಿ ಮಾತನಾಡಿದರು. ಪ್ರತಿ ವರ್ಷ ತಿರುಪತಿ ತಿರುಮಲ ದೇವಾಲಯ, ಕಾಣಿಪಾಕಂ ವಿನಾಯಕ ದೇವಸ್ಥಾನ ಹಾಗೂ ಇನ್ನಿತರೆ ದೇವಾಲಯಗಳಿಗೆ ಮಾರುಕಟ್ಟೆ ವತಿಯಿಂದ ತರಕಾರಿಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಇದನ್ನು ಮುಂದುವರಿಸಿಕೊಂಡು ಹೋಗುವುದಾಗಿ ಹೇಳಿದರು. ಕರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಇಳಿಮುಖವಾಗುತ್ತಿರುವುದರಿಂದ ತಿರುಮಲ ದೇವಾಲಯದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದರಿಂದ ಅನ್ನ ಸಂತರ್ಪಣೆಗೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದರಿಂದ ಮಾರುಕಟ್ಟೆಯಲ್ಲಿ ಎಲ್ಲಾ ಮಂಡಿ ಮಾಲೀಕರು ಹಾಗೂ ರೈತರು ಉಚಿತವಾಗಿ ಟೊಮೆಟೊ ವಿತರಿಸಲು ತೀರ್ಮಾನ ಕೈಗೊಂಡು 1 ಲಾರಿ ತುಂಬಾ ಟೊಮೆಟೊ ಕಳಿಸಿಕೊಡಲಾಗುತ್ತಿದೆ. ಈಗಾಗಲೇ 12 ವರ್ಷಗಳಿಂದ ವಿತರಿಸಿಕೊಂಡು ಬರುತ್ತಿದ್ದು ಇದನ್ನು ಮುಂದುವರಿಸಿಕೊಂಡು ಹೋಗಲಾಗುತ್ತದೆ ಎಂದು ತಿಳಿಸಿದ್ದಾರೆ. లోడ్ చేస్తారంటే చాలా ఓకే. దీని చెప్తారు రవీంద్ర రెడ్డి చెప్తారనడే మాట. మీరు మేము వచ్చే కొనకే లోడ్ అయిపోతుందంటే ఎంత అభిమానంగా, ఎంత దేవునికి, ఎంత ఎంత భక్తిగా మీరు లోడ్ చేస్తారని పదే పదే చెప్తా ఉంటారు. అదే మాదిరి ఈ కరోనా నుంచి ఈ కరోనా దూరం పోవాలని ఆ దేవునితో మనం అందరూ వేడుకొని అందరూ బాగుపెట్టాలి, అందరూ బాగుండాలని చెప్పేసి అందరూ మనము దేవుని వేడుకోవాలని చెప్తున్నాము. అదే మాదిరి ఇట్లా బ్రహ్మోత్సవాలకి ఏడాదికి 3 సార్లు 4 సార్లు పంపిస్తున్నాము. ఇని ఎప్పుడన్నా కానీ మీకు టమాటాలు పంపించాక మేము రెడీగా ఉన్నాము, తరకారి కూడా పంపిస్తామని చెప్పి చెప్తున్నాము. ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ರೈತನ ಜಮೀನನ್ನು ಅಕ್ರಮವಾಗಿ ವಶಪಡಿಸಿಕೊಂಡು ಬಡಾವಣೆ ನಿರ್ಮಾಣ ಮಾಡಲು ಮುಂದಾದ ಆಂಧ್ರ ಮೂಲದ ವ್ಯಕ್ತಿಯ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುವಂತೆ ಕೋಲಾರದ ರೈತ ಸಂಘದ ಜಿಲ್ಲಾಧ್ಯಕ್ಷ ಒತ್ತಾಯಿಸಿದ್ದಾರೆ. ಮಾಲೂರು ತಾಲೂಕಿನ ಬೆಳ್ಳಾವಿ ಗ್ರಾಮದ ರೈತನ ಜಮೀನಿನಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಬಡಾವಣೆಯ ಮುಂಭಾಗವನ್ನು ತೆರವುಗೊಳಿಸುವಂತೆ ಪ್ರತಿಭಟನೆ ನಡೆಸಿದ ಅವರು ನ್ಯಾಯಾಲಯದಲ್ಲಿರುವ ಪ್ರಕರಣದ ಸಂಖ್ಯೆ ನಾಮಫಲಕವನ್ನು ಅಳವಡಿಸಿದರು. ಜಮೀನು ಮಾಲೀಕರಿಗೆ ತಿಳಿಯದೆ ಹಾಗೆ ಆಂಧ್ರ ಮೂಲದ ವ್ಯಕ್ತಿ ಬಡಾವಣೆ ನಿರ್ಮಾಣ ಮಾಡಿದ್ದು ಈ ಸಂಬಂಧ ಪ್ರಕರಣ ನ್ಯಾಯಾಲಯದಲ್ಲಿ ಇದೆ. ಈಗಾಗಲೇ ಜಮೀನು ಮಾಲೀಕರ ಪರವಾಗಿ ನ್ಯಾಯಾಲಯದಲ್ಲಿ ರೈತನ ಜಮೀನು ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಆದೇಶ ನೀಡಿದ್ದು ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಬಡಾವಣೆ ನಿರ್ಮಾಣ ಮಾಡಿದ್ದು ರೈತನಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ಹೀಗಾಗಿ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸುವ ಬಡಾವಣೆಯ ಮಾಲೀಕ ರಾಘವ ರಾವ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಮನವಿ ಮಾಡಿದರು.
ಕೋಲಾರದ ವಿವೇಕ್ ಇನ್ಫೋಟೆಕ್ ಕಂಪ್ಯೂಟರ್ಸ್ ಟ್ರೈನಿಂಗ್ ಸೆಂಟರ್ ವತಿಯಿಂದ ಬಂಗಾರಪೇಟೆಯ ನವಚೇತನ ವಿದ್ಯಾಸಂಸ್ಥೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಂಗಾರಪೇಟೆಯ ಕನ್ನಡ ಸಂಘದ ಅಧ್ಯಕ್ಷ ಪಲ್ಲವಿ ಮಣಿ ಮಾತನಾಡಿ, ಕಲಿಯುವ ಗುರಿ ಮತ್ತು ಚಲವಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದಾಗಿದೆ. ಕಾರ್ಯಾಗಾರದಲ್ಲಿ ಭಾಗವಹಿಸಿದಾಗ ಬೇರೆಡೆಗೆ ಗಮನ ಹರಿಸದೆ ಶ್ರದ್ಧೆಯಿಂದ ಕಲಿಸಿಕೊಂಡರೆ ಪರ್ಫೆಕ್ಟ್ ಆಗಿ ಕಲಿತು ಉನ್ನತ ಸ್ಥಾನ ಪಡೆಯಬಹುದಾಗಿದೆ ಎಂದರು. ಇನ್ನು ಶಾಲೆಯ ಸಭಾಂಗಣದಲ್ಲಿ ವರ್ಷವಿಡೀ ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ. ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ನಮ್ಮ ಸಂಸ್ಥೆಯ ಸಹಕಾರ ಸದಾ ನೀಡುತ್ತದೆ ಎಂದು ನವಚೇತನ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಲ್ ರಾಮಕೃಷ್ಣ ಹೇಳಿದ್ದಾರೆ. ನಾವು ಏನು ಪುಸ್ತಕದ ಕುರ್ತೀವಿ ಅಥವಾ ಇಲ್ಲಿ ಯಾರಾದರೂ ಏನೋ ವಿಚಾರ ತಿಳಿಸಿದಾಗ ಜಸ್ಟ್ ಓಪನ್ ಯುವರ್ ಮೈಂಡ್, ನಾವು ಬಂದಿರೋ ಉದ್ದೇಶ ಏನು ಅಂತ ತಿಳ್ಕೊಳ್ಳಿ ಅಷ್ಟೇ. ಏನಕ್ಕೋಸ್ಕರ ಈಗ ಒಂದು ಕೆಲಸ ಭಾಳ ಸಿಂಪಲ್ ಹೇಳ್ತೀನಪ್ಪ, ನಾವು ಫಿಲಮ್ ಹೋಗ್ತೀವಿ, ನೀವು ಏನು ಎದ್ದಿಟ್ಕೊಳ್ಳಪ್ಪ, ಫಿಲಮ್ ಹೋಗ್ತೀಯಲ್ಲ ಯಾವುದು ಹೋಗಿದೆಯಲ್ಲ. ದೆಹಲಿಯಲ್ಲಿ ನಡೆಯುತ್ತಿರುವ 10 ತಿಂಗಳಿಂದ ಕೃಷಿ ಕಾಯ್ದೆಗಳ ವಾಪಸು ಹೋರಾಟದಲ್ಲಿ ಹುತಾತ್ಮ ರೈತರಿಗೆ ಶಾಂತಿ ಸಿಗಲೆಂದು ಮೌನ ಆಚರಣೆ ಮಾಡಲಾಯಿತು. ದಲಿತ ಸಂಘಟನೆಗಳ ಸಂಯುಕ್ತ ರಂಗ, ರೈತ ಸಂಘ, ಕಾಂಗ್ರೆಸ್ ಕಿಸಾನ್ ಖೇತ್ ಸಮಿತಿ, ಐಎಫ್ಐ ಸೇರಿದಂತೆ ಪ್ರಗತಿಪರ ಸಂಘಟನೆಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ತಾಲೂಕಿನಲ್ಲಿ ಬಹುತೇಕ ನಾಳೆ ಬಂದ್ ಮಾಡಲು ವಿವಿಧ ಪರ ಸಂಘಟನೆಗಳು ಕಸರತ್ತು ನಡೆಸಲಾಗುತ್ತಿದೆ. ದೇವಟಿಯಲ್ಲಿ ಕೇಳಿಸ್ಕೊಳ್ಳೋ ನಾಳೆ 2 ಗಂಟೆಗೆ ಐಬಿಯಿಂದ ನಾವೆಲ್ಲ ಪ್ರಮುಖ ಬೀದಿಗಳಲ್ಲಿ ಇವತ್ತು ನಮ್ಮ ಭಾರತ ಬಂದ್ಗೆ ಸ್ವಯಂ ಪ್ರೇರಿತ ಗಮನ ಕೊಡಬೇಕು. ಬೈಕ್ ಬಂದಿರುತ್ತೆ, ಇವತ್ತು ನಾವು ಎಲ್ಲರೂ ಬಂದಿದ್ದೀವಿ. ದೇವಟಿ ಎಲ್ಲರಿಗೂ ಧನ್ಯವಾದ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.